ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ಪೊರೇಟ್ ಅಕೌಂಟಿಂಗ್ ಚಾಪ್ಟರ್ ತ್ರೀ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂದರೆ ಗುಡ್ ವಿಲ್ನ ವ್ಯಾಲ್ಯೂ ಮಾಡೋದು ಅವ್ರು ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡೋದು ನಾವು ವ್ಯಾಲ್ಯೇಷನ್ ಆಫ್ ಗುಡ್ ವಿಲ್ ಅಂತ ಕರಿತೀವಿ ಸೊ ಫಸ್ಟು ಗುಡ್ ವಿಲ್ ಅಂದರೆ ಏನು ಅಂತ ತಿಳ್ಕೊಬೇಕು ಗುಡ್ ವಿಲ್ ಇಟ್ ರೆಫರ್ಸ್ ಟು ದ ಗುಡ್ ನೇಮ್ ಆಫ್ ಅ ಬಿಸ್ನೆಸ್ ಕನ್ಸರ್ನ್ ಅರೈಸಿಂಗ್ ಔಟ್ ಆಫ್ ಮೆನಿ ಫ್ಯಾಕ್ಟರ್ಸ್ ಫಸ್ಟು ಗುಡ್ ವಿಲ್ ಅಂದರೆ ಒಂದು ಒಳ್ಳೆ ಗುಡ್ ನೇಮು ಕೆಲವೊಂದು ಫ್ಯಾಕ್ಟರ್ಸಿಂದ ಗುಡ್ ನೇಮ್ ಕ್ರಿಯೇಟ್ ಆಗುತ್ತೆ ಸೊ ಫಸ್ಟು ಗುಡ್ ನೇ ಗುಡ್ ವಿಲಲ್ಲಿ ಟೂ ಟೈಪ್ಸ್ ಇದೆ ಒಂದು ಅರ್ನ್ಡ್ ಗುಡ್ ವಿಲ್ ಆ್ಯಂಡ್ ಎಕ್ಸಿಸ್ಟಿಂಗ್ ಗುಡ್ ವಿಲ್ ಫಸ್ಟು ಅರ್ನ್ ಗುಡ್ ವಿಲ್ ಅಂದರೆ ಒಂದು ಫಮ್ ಎ ಬಿ ಸಿ ಅನ್ನೋ ಫಮ್ ಇದೆ ಸೊ ಅದು ಫ್ಯಾಕ್ಟರ್ಸ್ ಏನಪ್ಪ ಅಂದರೆ ಒಳ್ಳೆ ಲೊಕೇಶನ್ ಸೊ ಒಂದು ದೊಡ್ಡ ಸಿಟಿಲಿ ಅದೊಂದು ಫ್ಯಾಕ್ಟರ್ ಆಗುತ್ತೆ ಮತ್ತು ಕನ್ಸ್ಯೂಮರ್ ಅಟ್ರಾಕ್ಟ್ ಆಗೋ ಥರ ಒಂದು ಒಳ್ಳೆ ಸರ್ವಿಸ್ ಕೊಟ್ಟರೆ ಸೊ ಏನಾದರೂ ಕನ್ಸ್ಯೂಮರ್ ಅಟ್ರಾಕ್ಷನ್ ಏನಾದರೂ ಸರ್ವಿಸಸ್ ಪ್ರೊವೈಡ್ ಮಾಡಿದ್ರೆ ಸೊ ಅದೊಂದು ಫ್ಯಾಕ್ಟರ್ ಆಗುತ್ತೆ ಸೊ ಪಬ್ಲಿಸಿಟಿ ಆದರೆ ಅದೊಂದು ಫ್ಯಾಕ್ಟರ್ ಆಗುತ್ತೆ ಸೊ ಈ ಎಲ್ಲ ಫ್ಯಾಕ್ಟರಿಂದ ಅದು ಫಸ್ಟ್ ವ್ಯಾಲ್ಯೂ ಈ ಎ ಬಿ ಸಿ ಕಂಪ್ನಿ ವ್ಯಾಲ್ಯೂ ಟೆನ್ ತೌಸಂಡ್ ಇತ್ತು ಸೊ ಅದೇ ಥರ ಅವ್ರು ಒಳ್ಳೆ ಸರ್ವಿಸ್ನ ಪ್ರೊವೈಡ್ ಮಾಡಿಕೊಂಡು ಲೊಕೇಶನ್ನು ಮತ್ತು ಪಬ್ಲಿಸಿಟಿ ಜನರಲ್ಲ ಹೋಗಿ ಬರೋ ಥರ ಮಾಡಿ ಫೈ ಇಯರ್ಸ್ ಅಷ್ಟರಲ್ಲಿ ಅದ್ರ ವ್ಯಾಲ್ಯೂ ಟೆನ್ ತೌಸಂಡ್ ಇದ್ದಿದ್ದು ಟ್ವೆಂಟಿ ತೌಸಂಡ್ ಆಯಿತು ಸೊ ಈ ಟ್ವೆಂಟಿ ತೌಸಂಡ್ ಬರೀ ಪ್ರಾಫಿಟಿಂದನೇ ಅಲ್ಲ ಪ್ರಾಫಿಟ್ ಆಗಬೇಕು ಅಂದರೆ ಅಂದರೆ ಜನರು ಬರಬೇಕು ಸೊ ಜನರು ಬರಬೇಕು ಅಂದರೆ ಒಳ್ಳೆ ಸರ್ವಿಸ್ ಪ್ರೊವೈಡ್ ಮಾಡಬೇಕು ಸೊ ಒಳ್ಳೆ ಸರ್ವಿಸ್ ಪ್ರೊವೈಡ್ ಮಾಡ್ರೆ ಸೊ ಕಂಪ್ನಿಗೆ ಗುಡ್ ನೇಮ್ ಕ್ರಿಯೇಟ್ ಆಗುತ್ತೆ ಸೊ ಗುಡ್ ನೇಮ್ ಕ್ರಿಯೇಟ್ ಆದರೆ ಆ್ಯಸ್ ಇಟ್ ಈಸ್ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಟೆನ್ ತೌಸಂಡಿಂದ ಟ್ವೆಂಟಿ ತೌಸಂಡ್ಗೆ ಜಾಸ್ತಿ ಮಾಡಿದ್ದು ಯಾವುದರಿಂದ ಅಂದರೆ ಗುಡ್ ವಿಲ್ ಒಳ್ಳೆ ಗುಡ್ ನೇಮಿಂದ ಸೊ ಟೆನ್ ತೌಸಂಡಿಂದ ಟ್ವೆಂಟಿ ತೌಸಂಡ್ಗೆ ಫಮ್ ರೆಪ್ಯುಟೇಷನ್ ಜಾಸ್ತಿ ಮಾಡ್ತು ಸೊ ಇದು ಅರ್ನ್ ಗುಡ್ ವಿಲ್ ಅಂದರೆ ಅಮೌಂಟ್ ಫೈ ಇಯರ್ಸಲ್ಲಿ ಟ್ವೆಂಟಿ ತೌಸಂಡ್ ಜಾಸ್ತಿ ಮಾಡ್ತಿದ್ದು ಸೊ ಇದು ಅರ್ನ್ ಗುಡ್ ವಿಲ್ ಯಾವುದರಿಂದ ಜಾಸ್ತಿ ಮಾಡ್ತವೆ ಅಂದರೆ ಒಳ್ಳೆ ಗುಡ್ ವಿಲ್ ಒಳ್ಳೆ ಗುಡ್ ನೇಮಿಂದ ಸೊ ಇದು ಒಳ್ಳೆಯ ಸರ್ವಿಸ್ನ ಪ್ರೊವೈಡ್ ಮಾಡೋದ್ರಿಂದ ನೆಕ್ಸ್ಟು ಎಕ್ಸಿಸ್ಟಿಂಗ್ ವಿಲ್ ಎಕ್ಸಿಸ್ಟಿಂಗ್ ವಿಲ್ ಅಂದರೆ ಇಲ್ಲಿ ಎ ಬಿ ಸಿ ಕಂಪ್ನಿ ಆಲ್ರೆಡಿ ಒಂದು ಗುಡ್ ವಿಲ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಒಳ್ಳೆ ನೇಮ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಸೊ ಅದು ತುಂಬ ಫೇಮಸ್ ಆಗಿದೆ ಈ ಕಂಪನಿ ಎಕ್ಸ್ ವೈ ಝೆಡ್ ಕಂಪ್ನಿ ಬಂದು ಎ ಬಿ ಸಿ ಕಂಪ್ನಿನ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಪರ್ಚೇಸ್ ಮಾಡ್ತಾ ಇದೆ ಈಗ ಇಲ್ಲಿರೋಂಥ ವಿಲ್ ಸೊ ಈ ಕಂಪ್ನೀಲಿರೋವಂಥ ಗುಡ್ ವಿಲ್ ಫುಲ್ಲು ಎಕ್ಸ್ ವೈ ಝೆಡ್ ಕಂಪ್ನಿಗೆ ಬಂತು ಸೊ ಇದು ಎಕ್ಸಿಸ್ಟಿಂಗ್ ಕಂಪ್ನಿ ಎಕ್ಸಿಸ್ಟಿಂಗ್ ಗುಡ್ ವಿಲ್ ಎಕ್ಸಿಸ್ಟಿಂಗ್ ಅಂದರೆ ಆಲ್ರೆಡಿ ಇರೋ ಗುಡ್ ವಿಲ್ನ ಪರ್ಚೇಸ್ ಮಾಡಿದಾಗ ಎಕ್ಸಿಸ್ಟಿಂಗ್ ವಿಲ್ ಬರುತ್ತೆ ಅರ್ನ್ಡ್ ಗುಡ್ ವಿಲ್ ಅಂದರೆ ಒಂದು ಸರ್ಟನ್ ಆಫ್ ಪೀರಿಯಡಲ್ಲಿ ಸರ್ಟನ್ ಸರ್ವಿಸ್ನ ಪ್ರೊವೈಡ್ ಮಾಡಿ ಅರ್ನ್ ಮಾಡೋವಂಥ ಗುಡ್ ವಿಲ್ ಒಳ್ಳೆ ನೇಮ್ನ ಅರ್ನ್ಡ್ ಗುಡ್ ವಿಲ್ ಅಂತ ಕರಿತೀವಿ ಸೊ ಈ ಅರ್ನ್ ಮಾಡಿರೋ ಗುಡ್ ವಿಲ್ನ ಬೇರೆ ಕಂಪ್ನಿ ಬಂದು ಪರ್ಚೇಸ್ ಮಾಡೋದನ್ನ ಎಕ್ಸಿಸ್ಟಿಂಗ್ ಗುಡ್ ವಿಲ್ ಅಂತ ಕರಿತೀವಿ ಸೊ ಫಸ್ಟೀಗ ವಿಲ್ ಅಂದರೆ ಟೆನ್ ತೌಸಂಡ್ ವ್ಯಾಲ್ಯೂ ಎ ಬಿ ಸಿ ಕಂಪ್ನಿ ಇದೆ ಸೊ ಇದಕ್ಕೆ ಪರ್ಚೇಸ್ ಮಾಡಬೇಕಾದ್ರೆ ಫಿಫ್ಟೀನ್ ತೌಸಂಡ್ ವ್ಯಾಲ್ಯೂಗೆ ಕೊಡ್ತಾವ್ರೆ ಸೊ ಇಲ್ಲಿ ಅದರ ಆ್ಯಕ್ಚುಲ್ ವ್ಯಾಲ್ಯೂ ಇರೋದೇ ಟೆನ್ ತೌಸಂಡು ಸೊ ಅವ್ರು ಟೆನ್ ತೌಸಂಡ್ನೇ ವ್ಯಾಲ್ಯೂ ಪ್ರೊವೈಡ್ ಮಾಡ್ಬೋದಿತ್ತು ಸೊ ಅವ್ರು ಫಿಫ್ಟೀನ್ ತೌಸಂಡ್ ಯಾಕೆ ಮಾಡಿದ್ರು ಅಂದರೆ ಅಮೌಂಟ್ ಫೈ ಇಯರ್ಸ್ ಅಲ್ಲದು ಫೈ ತೌಸಂಡು ಫೈವ್ ತೌಸಂಡ್ ಏನಪ್ಪ ಅಂದರೆ ಗುಡ್ ವಿಲ್ ಫೈ ತೌಸಂಡು ಇದು ರೆಪ್ಯುಟೇಷನ್ ಕ್ರಿಯೇಟ್ ಮಾಡಿದೆ ಒಂದು ಫೇಮಸ್ ಕ್ರಿಯೇಟ್ ಮಾಡಿದೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿದೆ ಸೊ ಐಡೆಂಟಿಟಿ ಇವ್ರಿಗೂ ಕೂಡ ಬರ್ತಿರೋದ್ರಿಂದ ಫೈವ್ ತೌಸಂಡ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಾರೆ ಸೊ ಇದನ್ನು ಗುಡ್ ವಿಲ್ ಅಂತ ಕರಿತೀವಿ ಸೊ ಇದನ್ನು ವ್ಯಾಲ್ಯೂ ಮಾಡೋದನ್ನ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಕರಿತೀವಿ ಗುಡ್ ವಿಲ್ ಇಸ್ ಎ ಗುಡ್ ನೇಮ್ ಆಫ್ ಅ ಬಿಸ್ನೆಸ್ ಗುಡ್ ನೇಮ್ ಆಫ್ ಅ ಬಿಸ್ನೆಸ್ ಕನ್ಸರ್ನ್ ಅರೈಸಿಂಗ್ ಔಟ್ ಆಫ್ ಮೆನಿ ಫ್ಯಾಕ್ಟರ್ಸ್ ಮೆನಿ ಫ್ಯಾಕ್ಟರ್ಸಿಂದ ಗುಡ್ ನೇಮ್ ಕ್ರಿಯೇಟ್ ಆಗುತ್ತೆ ಅಲ್ಡ್ರಿ ಹೇಳ್ದಂಗೆ ಲೊಕೇಶನ್ನು ಸಮ್ ಸರ್ವಿಸಸ್ ಪ್ರೊವೈಡಿಂಗು ಸೊ ಅದೇ ಥರ ಫ್ಯಾಕ್ಟರ್ಸಿಂದ ಒಂದು ಗುಡ್ ನೇಮ್ ಕ್ರಿಯೇಟ್ ಮಾಡೋದನ್ನ ಗುಡ್ ವಿಲ್ ಅಂತ ಕರಿತೀವಿ ಸೊ ಸೊ ಅದರಲ್ಲಿ ಅರ್ನ್ ಗುಡ್ ವಿಲ್ ಅಂದು ಎಕ್ಸಿಸ್ಟಿಂಗ್ ಗುಡ್ ವಿಲ್ ಒಂದು ಫಸ್ಟೀಗ ನೆಕ್ಸ್ಟು ಡೆಫಿನೇಷನ್ ಡಾಕ್ಟರ್ ಕೇಮಿಂಗ್ ಗುಡ್ ವಿಲ್ ಇಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫಮ್ಸ್ ಆ್ಯಂಟಿಸಿಪೇಟೆಡ್ ಎಕ್ಸೆಸ್ ಅರ್ನಿಂಗ್ಸ್ ಅಕಾರ್ಡಿಂಗ್ ಟು ಡಾಕ್ಟರ್ ಕೇಮಿಂಗ್ ಪ್ರಕಾರ ಗುಡ್ ವಿಲ್ ಏನಪ್ಪ ಅಂದರೆ ಅರ್ನಿಂಗ್ಸ್ ಅರ್ನಿಂಗ್ಸ್ಗಿಂತ ಜಾಸ್ತಿ ಬಂದಿರೋದ ನಾವು ಗುಡ್ ವಿಲ್ ಅಂತ ಕರಿತೀವಿ ಎಕ್ಸೆಸ್ ಆಫ್ ಅರ್ನಿಂಗ್ಸ್ ರಿಮೈನ್ ಪ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫಮ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫಮ್ ಅಂದರೆ ಫಮ್ನ ಯಾವ ರೀತಿ ವ್ಯಾಲ್ಯೂ ಮಾಡ್ತೀವಿ ಅಂದರೆ ಅದ್ರ ರೆಕಗ್ನಿಷನ್ನು ಅದ್ರ ಬ್ರ್ಯಾಂಡ್ ಮೇಲೆ ಅದ್ರ ಐಡೆಂಟಿಫಿಕೇಷನ್ ಮೇಲೆ ಐಡೆಂಟಿಫಿಕೇಷನ್ ಹೇಗೆ ಮಾಡುತ್ತೆ ಅಂದರೆ ಸೊ ಅದು ಗುಡ್ ವಿಲ್ ಕ್ರಿಯೇಟ್ ಮಾಡುತ್ತೆ ಒಳ್ಳೆ ರೆಪ್ಯುಟೇಷನ್ ಕ್ರಿಯೇಟ್ ಮಾಡೋದರಿಂದ ಕಂಪ್ನಿಗೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಸೊ ಈ ವ್ಯಾಲ್ಯೂ ಯಾವುದಪ್ಪ ಅಂದರೆ ಅರ್ನಿಂಗ್ಸ್ಗಿಂತ ಜಾಸ್ತಿ ಇರೋದು ಯಾವುದು ಅಂದರೆ ಗುಡ್ ವಿಲ್ ಸೊ ಅಕಾರ್ಡಿಂಗ್ ಟು ಡಾಕ್ಟರ್ ಕೆಮಿಂಗ್ ಗುಡ್ ವಿಲ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫಮ್ಸ್ ಆ್ಯಂಟಿಸಿಪೇಟೆಡ್ ಎಕ್ಸೆಸ್ ಅರ್ನಿಂಗ್ಸ್ ಸೊ ನೆಕ್ಸ್ಟು ಆಲ್ರೆಡಿ ಹೇಳಿದಂಗೆ ಅ ರೈಸಿಂಗ್ ಔಟ್ ಆಫ್ ಫ್ಯಾಕ್ಟರ್ಸ್ ಗುಡ್ ವಿಲ್ಲು ಕೆಲವೊಂದು ಫ್ಯಾಕ್ಟರ್ಸಿಂದ ಕೂಡ ರೈಸ್ ಆಗುತ್ತೆ ಅಂತ ಹೇಳಿದ್ದೆ ಆ ಫ್ಯಾಕ್ಟರ್ಸ್ ಯಾವುದು ಅಂದರೆ ನೋಡ್ಕೊಳ್ಳೋಣ ಫಸ್ಟು ಡಿಟರ್ಮಿನೆಂಟ್ಸ್ ಆಫ್ ಗುಡ್ ವಿಲ್ ಆರ್ ಫ್ಯಾಕ್ಟರ್ಸ್ ಆಫ್ ಗುಡ್ ವಿಲ್ ಗುಡ್ ವಿಲ್ ಯಾವುದರಿಂದ ಕ್ರಿಯೇಟ್ ಆಗುತ್ತೆ ಗುಡ್ ವಿಲ್ ಯಾವುದರಿಂದ ಜನ್ರೇಟ್ ಆಗುತ್ತೆ ಅಂತ ಡಿಟ್ ಫ್ಯಾಕ್ಟರ್ಸ್ ಆಫ್ ಗುಡ್ ವಿಲ್ ಅಂದರೆ ನೆಕ್ಸ್ಟ್ ಫಸ್ಟು ಫೇವ್ ಫೇವರಬಲ್ ಲೊಕೇಶನ್ ಆಫ್ ದ ಬಿಸ್ನೆಸ್ ಒಂದು ಲೊಕೇಶನ್ ಕೂಡ ಫೇವ್ ಫೇವರಬಲ್ ಆಗಿರಬೇಕು ಈಗ ಟೌನಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಗುಡ್ ವಿಲ್ಲು ಜಾಸ್ತಿ ಆಗುತ್ತೆ ಸೊ ನಾವು ಲೊಕೇಶನ್ನು ಟೌನಲ್ಲಿಟ್ರೆ ಅವ್ರ ವಿಲ್ಲೇಜಲ್ಲಿಟ್ರೆ ನಮ್ಗೆ ಯಾವುದಕ್ಕೆ ಜಾಸ್ತಿ ಅಂದರೆ ಟೌನ್ಗೆ ಟೌನಲ್ಲಿ ಜಾಸ್ತಿ ಜನ ಇರ್ತಾರೆ ಮತ್ತು ಎಲ್ಲರೂ ಬರ್ತಾ ಇರ್ತಾರೆ ಸೊ ಅವ ಸರ್ವಿಸಸ್ ಕೂಡ ಬೇಗ ಕೊಡು ಕೊಡ್ಬೋದು ಟ್ರಾ ಮತ್ತು ಓಡಾಡೋಕ್ಕೂ ಈಸಿಯಾಗಿರುತ್ತೆ ಬಟ್ ವಿಲೇಜಸ್ಗಾದರೆ ಅವರು ಬರೋಕ್ಕೆ ಮತ್ತೆ ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಒಳ್ಳೆ ಲೊಕೇಶನ್ ಕೂಡ ಗುಡ್ ವಿಲ್ ಕ್ರಿಯೇಟ್ ಮಾಡೋಕ್ಕೆ ಒಂದು ರೀಸನ್ ಆಗುತ್ತೆ ನೆಕ್ಸ್ಟ್ ಟೈಮ್ ಫ್ಯಾಕ್ಟರ್ ಆಫ್ ದಿ ಬಿಸ್ನೆಸ್ ಬಿಸ್ನೆಸ್ಸು ಎಷ್ಟು ವರ್ಷದಿಂದ ಇದೆ ಅಂತ ಕೂಡ ಒಂದು ಗುಡ್ ವಿಲ್ ಸ್ಟಾರ್ಟ್ ಗುಡ್ ವಿಲ್ ಒಂದು ರೈಸ್ ಆಗುತ್ತೆ ಸೊ ಈಗ ಒಂದು ಎಚ್ ಎಮ್ ಟಿ ವಾಚ್ಿದೆ ಸೊ ಅದು ಹದಿನೈದು ವರ್ಷದಿಂದ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಬ್ಯಾಕಿಂದ ಸ್ಟಾರ್ಟ್ ಆಗ್ತಿದೆ ಸೊ ಅದು ಅಷ್ಟು ವರ್ಷದಿಂದ ಮಾಡಿದೆ ಅಂದರೆ ಅದು ಇಲ್ಲಿವರೆಗೂ ಸ್ಟೇಬಲ್ ಆಗಿದೆ ಅಂತ ಅಂದರೆ ಸೊ ಈಗ ಎಚ್ ಎಮ್ ಟಿ ಇಲ್ಲ ಸೊ ಬೇರೆ ಕಂಪ್ನೀಸು ಯಾವುದಾದ್ರೂ ಇದೆ ಅಂದರೆ ಈಗಲೂ ಅದು ಸ್ಟೇಬಲ್ ಆಗಿದೆ ಅಂದರೆ ಅದು ಅರ್ನಿಂಗ್ ಅಂದರೆ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ಇಷ್ಟುವರೆಗೂ ಇದೆ ಅಂದರೆ ಅದಕ್ಕೆ ಒಳ್ಳೆಯ ಅರ್ನಿಂಗ್ಸ್ ಇದೆ ಸ್ಟೇಬಲ್ ಆಗಿರುವಂಥ ಒಂದು ಕೆಪಾಸಿಟಿ ಇದೆ ಸೊ ಆ ಗುಡ್ ವಿಲ್ ಆಲ್ರೆಡಿ ಅವರು ಕ್ಲಿಯರ್ ಕ್ಲಿಯರ್ ಮಾಡಿದ್ದಾರೆ ಸೊ ಇಷ್ಟು ವರ್ಷದಿಂದ ಟ್ವೆಂಟಿ ಇಯರ್ಸಿಂದ ಬಂದಿದ್ದಾರೆ ಅಂದರೆ ಸೊ ಅವ್ರಿಗೆ ಗುಡ್ ವಿಲ್ ಆಸ್ ಆಸ್ ಇಟ್ ಈಸ್ ಕ್ರಿಯೇಟ್ ಆಗಿರುತ್ತೆ ನೆಕ್ಸ್ಟು ನೇಚರ್ ಆಫ್ ಬಿಸ್ನೆಸ್ ನೇಚರ್ ಆಫ್ ಬಿಸ್ನೆಸ್ ಅಂದರೆ ಬೇರೆ ಬೇರೆ ನೇಚರ್ಸ್ ಎಲ್ಲ ಇರುತ್ತೆ ಸೊ ಬಿಸ್ನೆಸ್ ಯಾವ ಥರ ಬೇಕಾದ್ರೂ ಇರ್ಬೋದು ಪ್ರಾಡಕ್ಟ್ ಓರಿಯೆಂಟೆಡ್ ಇರ್ಬೋದು ಅವ್ರ ಎನ್ ಜಿ ಓಸ್ ಆಗಿರ್ಬೋದು ಅವ್ರ ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೋದು ನೇಚರ್ ಆಫ್ ಬಿಸ್ನೆಸ್ಸು ಪ್ರಾಡಕ್ಟ್ಸ್ ಚೆನ್ನಾಗಿದ್ದರೆ ಪ್ರಾಡಕ್ಟಿಂದ ಗುಡ್ ವಿಲ್ ಕ್ರಿಯೇಟ್ ಆಗುತ್ತೆ ಎನ್ ಜಿ ಓಸ್ ಆಗಿದ್ದರೆ ಸೊ ಸರ್ವೀಸಿಂದ ಪ್ರೊವೈ ಗುಡ್ ವಿಲ್ ಕ್ರಿಯೇಟ್ ಆಗುತ್ತೆ ಸೊ ಸರ್ವಿಸ್ ಪ್ರೊವೈಡ್ ಮಾಡೋದ್ರಿಂದ ಅವ್ರು ಹೇಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಎಷ್ಟು ಫೆಸಿಲಿಟಿ ಕೊಡ್ತಾರೆ ಅನ್ನೋದ್ರ ಮೇಲೆ ಗುಡ್ ವಿಲ್ ಕ್ರಿಯೇಟ್ ಆಗುತ್ತೆ ಸೊ ನೇಚರ್ ಬೇರೆ ಬೇರೆ ನೇಚರ್ ಇರುತ್ತೆ ಬಿಸ್ನೆಸ್ಗೆ ಸೊ ಗುಡ್ ಗುಡ್ವಿಲ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟು ಪೊಸೆಷನ್ ಆಫ್ ವ್ಯಾಲ್ಯೂಬಲ್ ಪೇಟೆಂಟ್ ಆ್ಯಂಡ್ ಮಾರ್ಕ್ಸ್ ಸೊ ನಾನು ಆಲ್ರೆಡಿ ಇಲ್ಲಿ ಹೇಳಿದಂಗೆ ಪೋಸ್ ಎಕ್ಸಿಸ್ಟಿಂಗ್ ಗುಡ್ವಿಲ್ ಅಂದರೆ ಪೇಟೆಂಟ್ ಆ್ಯಂಡ್ ಮಾರ್ಕ್ಸ್ ಅಂದರೆ ಇವಾಗ ಒಬ್ಬರು ಒಂದು ಬುಕ್ ಬರೆದಿದ್ದಾರೆ ಅಂದರೆ ಅದನ್ನು ಬೇರೆಯವ್ರು ಪಬ್ಲಿಷ್ ಮಾಡಬೇಕು ಅಂದರೆ ಅವರು ಪೇಟೆಂಟ್ ರೈಟು ತಗೊಂಡಿರಬೇಕು ಪೇಟೆಂಟ್ ರೈಟ್ ಅಂದರೆ ಸೊ ಇವರು ಬರೆದಿರೋದಕ್ಕೆ ಇವ್ರಿಗೆ ಆ ಬುಕ್ ಮೇಲೆ ಫುಲ್ ಓನ್ ಓನಿಂಗ್ ಇರುತ್ತೆ ಸೊ ಅವ್ರು ಬೇರೆಯವ್ರಿಗೆ ಪ ಸೇಲ್ ಮಾಡಬೇಕು ಅಂದರೆ ಪೇಟೆಂಟ್ ರೈಟ್ ಮೀನ್ಸ್ ಇವರು ಓನ್ ಬುಕ್ನ ಬೇರೆಯವ್ರಿಗೆ ಸೆಲ್ ಮಾಡಬೇಕಂದ್ರೆ ಸೊ ಇವರು ಪೇಟೆಂಟ್ ಅಂತ ಕೊಡ್ತಾರೆ ಅದಕ್ಕೆ ಅವರು ಪರ್ಚೇಸ್ ಮಾಡಬೇಕಂದ್ರೆ ಪೇಟೆಂಟ್ ರೈಟ್ನ ಅವರು ಪರ್ಚೇ ಅವರು ಪೇ ಮಾಡಿರಬೇಕಾಗುತ್ತೆ ಸೊ ಆ ಪೇಟೆಂಟ್ನೂ ಕೂಡ ಪರ್ಚೇಸ್ ಮಾಡಿದಾಗ ಪೇಟೆಂಟ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್ನ ಪರ್ಚೇಸ್ ಮಾಡಿದಾಗ ಕೂಡ ಗುಡ್ ವಿಲ್ ಬರುತ್ತೆ ಇಲ್ಲಿ ಆಲ್ರೆಡಿ ಹೇಳ್ದಂಗೆ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಗುಡ್ ವಿಲ್ನ ಅವ್ರು ಪರ್ಚೇಸ್ ಮಾಡಿದಾಗ ಯಾವ ಥರ ಅಂದರೆ ಪೇಟೆಂಟ್ ಮತ್ತು ಟ್ರೇಡ್ ಮಾರ್ಕ್ನ ಪರ್ಚೇಸ್ ಮಾಡಿದಾಗ ಅವ್ರಿಗೂ ಕೂಡ ಗುಡ್ ವಿಲ್ ಕ್ರಿಯೇಟ್ ಆಗಿ ಆಗಿರುತ್ತೆ ಯಾಕಂದರೆ ಮೊದಲೇ ಕ್ರಿಯೇಟ್ ಆಗಿರೋದ್ರಿಂದ ನೆಕ್ಸ್ಟು ಎಫಿಷಿಯನ್ಸಿ ಆಫ್ ದ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟು ಚೆನ್ನಾಗಿ ಮಾಡೋದರಿಂದ ಎಫಿಷಿಯೆಂಟಾಗಿ ವರ್ಕ್ ಮಾಡೋದರಿಂದ ಗುಡ್ ವಿಲ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟು ಪಾಸ್ಟ್ ಪ್ರಾಫಿಟ್ಸ್ ಪಾಸ್ಟ್ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್ ಬಿಸ್ನೆಸ್ಸಲ್ಲಿ ಪಾಸ್ಟ್ ಪ್ರಾಫಿಟ್ಸ್ ಹೇಗಿದೆ ಅಂದರೆ ಇನ್ಕ್ರೀಸ್ ಇನ್ಕ್ರೀಸ್ ಲೆವೆಲ್ ಆಗಿದೆ ಇನ್ಕ್ರೀಸ್ ಲೆವೆಲ್ಗಾಗಿದ್ರೆ ಸೊ ಆ್ಯಸ್ ಇಟ್ ಈಸ್ ಗುಡ್ ನೇಮ್ ಕ್ರಿಯೇಟ್ ಆಗಿರುತ್ತೆ ಸೊ ಪ್ರಾಫಿಟ್ ಜಾಸ್ತಿ ಆಗ್ತಿದೆ ಅಂದರೆ ಬಿಸ್ನೆಸ್ ಒಳ್ಳೆ ನೇಮ್ ಇದೆ ಅಂತಲೇ ಲೆಕ್ಕ ಸೊ ಪಾಸ್ಟ್ ಪ್ರಾಫಿಟ್ಸು ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ ನೆಕ್ಸ್ಟು ಫ್ಯೂಚರ್ ಪ್ರಾಸ್ಪೆಕ್ಟಸ್ ಆಫ್ ದ ಬಿಸ್ನೆಸ್ ಸೊ ನೆಕ್ಸ್ಟ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಆಫ್ ದ ಬಿಸ್ನೆಸ್ಸು ಸೊ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಕೂಡ ಅಸ್ಯೂಮ್ ಮಾಡಿ ಅದರಲ್ಲೂ ಕೂಡ ಅದನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡೋದು ಕೆಪಾಸಿಟಿ ಇರೋ ಇರೋದ್ರಿಂದ ಇರೋ ಥರ ಮಾಡ್ಕೊಳೋದ್ರಿಂದ ಬಿಸ್ನೆಸ್ಗೂ ಒಳ್ಳೆ ರೆಪ್ಯುಟೇಷನ್ ಬರುತ್ತೆ ಸೊ ಅವ್ರ ಮುಂದೆ ಏನಾದರೂ ಅನ್ಸರ್ಟನೀಸ್ ಆದರೂ ಕೂಡ ಅವ್ರ ಮ್ಯಾನೇಜಿಂಗ್ ಕೆಪಾಸಿಟಿ ಇದ್ದರೆ ಸೊ ಅವ್ರ ಜನ ಜನರು ನಂಬಿಕೆ ಇಡ್ತಾರೆ ಅವಾಗ ಗುಡ್ ವಿಲ್ ಕೂಡ ಆ್ಯಸ್ ಇಟ್ ಈಸ್ ಕ್ರಿಯೇಟ್ ಆಗಿ ಆಗುತ್ತೆ ನೆಕ್ಸ್ಟು ಸ್ಟೆಬಿಲಿಟಿ ಆಫ್ ದ ಬಿಸ್ನೆಸ್ಸು ಬಿಸ್ನೆಸ್ ಫ್ಲೆಕ್ಚುಯೇಟ್ ಆಗ್ತಾ ಇರಬಾರ್ದು ಸೊ ಒಂಥರ ಒಂದು ದಿವಸ ಈ ಥರ ಒಂದು ದಿವಸ ಡಿಕ್ರೀಸು ಒಂದು ದಿವಸ ಒಂದು ರೂಲ್ಸು ಇನ್ನೊಂದು ದಿವಸ ಇನ್ನೊಂದು ರೂಲ್ಸು ಸೊ ಆ ಥರ ಮಾಡ್ತಾ ಇರ್ಬೋದು ಸ್ಟೇಬಲ್ ಆಗಿರಬೇಕು ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಸ್ಟೇಬಲ್ ಆಗಿರಬೇಕು ಮತ್ತು ಸರ್ವಿಸಸ್ಸು ಕೂಡ ಸ್ಟೇಬಲ್ ಆಗಿರಬೇಕು ಸೊ ಆ ಸ್ಟೇಬಲ್ ಆಗಿದ್ದಾಗ ಕೂಡ ಕಾನ್ಸ್ಟೆಂಟ್ ಆಗಿದ್ದಾಗ ಗುಡ್ ವಿಲ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಜನರಲ್ ಎಕನಾಮಿಕ್ ಕಂಡೀಷನ್ ಆಫ್ ದ ಕಂಟ್ರಿ ಸೊ ಎಕನಾಮಿಕ್ ಕಂಡೀಷನ್ಸ್ ಅಂದರೆ ಲೈಕ್ ಸ್ಟಾಕ್ ಮಾರ್ಕೆಟಲ್ಲಿ ವೇರಿಯೇಷನ್ಸ್ ಆಗೋದು ಅವ್ರ ಮನಿಯಲ್ಲಿ ಮನಿ ವ್ಯಾಲ್ಯೂ ಚೇಂಜಸ್ ಆಗೋದು ಈ ಥರ ಆದಾಗಲೂ ಕೂಡ ಅವರು ನೀಟಾಗಿ ಮ್ಯಾನೇಜ್ ಮಾಡೋದರಿಂದ ಗುಡ್ ವಿಲ್ ಕ್ರಿಯೇ ಗುಡ್ ವಿಲ್ ಕೂಡ ಕ್ರಿಯೇಟ್ ಆಗುತ್ತೆ ಸೊ ನೆಕ್ಸ್ಟ್ ಸರ್ಕಮ್ ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಗುಡ್ ವಿಲ್ ಈಸ್ ವ್ಯಾಲ್ಯೂಡ್ ಸೊ ಸರ್ಕ್ಯ್ ಗುಡ್ ವಿಲ್ ಯಾವ ಯಾವಾಗ ಯಾವಾಗ ವ್ಯಾಲ್ಯೂ ಆಗುತ್ತೆ ಅಂದರೆ ಯಾವಾಗ ಯಾವಾಗ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡ್ತೀವಿ ಅನ್ನೋದು ಈ ಸರ್ಕಮ್ಸ್ಟೆನ್ಸಸ್ಸು ಫಸ್ಟು ಸೇಲ್ ಆಫ್ ಬಿಸ್ನೆಸ್ಸು ನಾನು ಆಲ್ರೆಡಿ ಹೇಳಿದಂಗೆ ಬಿಸ್ನೆಸ್ನ ಸೇಲ್ ಮಾಡಿದಾಗ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಕ್ಸ್ಟು ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಆನ್ ದ ಅಡ್ಮಿಷನ್ ಆಫ್ ರಿಟೈರ್ಮೆಂಟ್ ಅವ್ರ ಡೆತ್ ಆಫ್ ಎ ಪಾರ್ಟ್ನರ್ ಸೊ ಪಾರ್ಟ್ನರ್ಶಿಪ್ಪಲ್ಲಿ ಯಾರಾದರೂ ಮೆಂಬರು ಯಾರಾದರೂ ಪಾರ್ಟ್ನರ್ ಪಾರ್ಟ್ನರು ಹಾಡಾದಾಗ ಯಾರಾದರೂ ರಿಟೈರ್ ಆದಾಗ ಅವ್ರು ಯಾರಾದರೂ ಪಾರ್ಟ್ನರ್ ಡೆತ್ ಆದಾಗ ವ್ಯಾಲ್ಯೂಯೇಷನ್ ಆಫ್ ಗುಡ್ ಬಿಲ್ನ ಕ್ರಿ ವ್ಯಾಲ್ಯೂಯೇಷನ ವ್ಯಾಲ್ಯೂಯೇಷನ್ ಆಫ್ ಗುಡ್ ಬಿಲ್ನ ಮಾಡ್ತೀವಿ ನೆಕ್ಸ್ಟು ಅಮಲ್ಗಮೇಷನ್ ಗಮೇಷನ್ ಆ್ಯಂಡ್ ಎಕ್ಸ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಅ ಕಂಪನಿ ಅಮಲ್ಗಮೇಷನ್ ಆದಾಗ ಎರಡು ಬಿಸ್ನೆಸ್ ಮರ್ಜ್ ಆದಾಗ ಮತ್ತು ಏನಾದರೂ ಎಕ್ಸ್ಟ್ರಾ ರೀಕನ್ಶನ್ ರೀಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಮಾಡಿದಾಗ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ನ ವ್ಯಾಲ್ಯೂಯೇಟ್ ವ್ಯಾಲ್ಯೂಯೇಟ್ ಮಾಡ್ತೀವಿ ನೆಕ್ಸ್ಟು ಆನ್ ದ ಕನ್ವರ್ಸೇಷನ್ ಆಫ್ ಪಾರ್ಟ್ನರ್ಶಿಪ್ ಇನ್ ಟು ಜಾಯಿಂಟ್ಸ್ಟಾಕ್ ಕಂಪನಿ ಸೊ ಪಾರ್ಟ್ನರ್ಶಿಪ್ನ ಜಾಯಿಂಟ್ಸ್ಟಾಕ್ ಕಂಪನಿಯಾಗಿ ಕನ್ವರ್ಟ್ ಮಾಡಬೇಕಾದ್ರೂ ಕೂಡ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಕ್ಸ್ಟ್ ಫಾರ್ ದ ಪರ್ಪಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸು ಶೇರ್ಸ್ನ ಕೂಡ ವ್ಯಾಲ್ಯೂ ಮಾಡಬೇಕಾದ್ರೆ ಶೇರ್ಸ್ನ ವ್ಯಾಲ್ಯೂ ಮಾಡಬೇಕಂದ್ರೆ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಕ್ಸ್ಟು ಆನ್ ದ ಅಕ್ವಿಸಿಷನ್ ಆಫ್ ಮೆಜಾರಿಟಿ ಆಫ್ ಶೇರ್ಸ್ ಬೈ ಎ ಹೋಲ್ಡಿಂಗ್ ಕಂಪನಿ ಮೆಜಾರಿಟಿ ಆಫ್ ಶೇರ್ಸು ಹೋಲ್ಡಿಂಗ್ ಕಂಪ್ನಿಯಲ್ಲಿ ಶೇರ್ಸ್ನ ಮೆಜಾರಿಟಿ ಆಫ್ ಶೇರ್ಸ್ನ ಅಕ್ವೈರ್ ಮಾಡ್ಕೊಬೇಕಾದ್ರೆ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಕ್ಸ್ಟ್ ವೆನ್ ಪಾರ್ಟ್ನರ್ಶಿಪ್ ಆರ್ ಅಮಲ್ಗಮೇಟೆಡ್ ಪಾರ್ಟ್ನರ್ಶಿಪ್ ಯಾ ಪಾರ್ಟ್ನರ್ಶಿಪ್ ಯಾವಾಗ ಅಮಲ್ಗಮೇಷನ್ ಆದಾಗ ಮೀನ್ಸ್ ಎರಡು ಕಂಬೈನ್ ಆದಾಗ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಕ್ಸ್ಟ್ ಫಾರ್ ಟ್ಯಾಕ್ಸೇಷನ್ ಪರ್ಪಸ್ ಟ್ಯಾಕ್ಸೇಷನ್ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಗುಡ್ ವಿಲ್ನ ಕೂಡ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟು ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಫಸ್ಟು ಆ್ಯವರೇಜ್ ಮೆಥಡ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ನೆಕ್ಸ್ಟ್ ಸೂಪರ್ ಪ್ರಾಫಿಟ್ ಮೆಥಡ್ ನೆಕ್ಸ್ಟು ಕ್ಯಾಪಿಟಲೈಸೇಷನ್ ಮೆಥಡ್ ಅದರಲ್ಲಿ ಒಂದು ಆ್ಯಾವ್ರೇಜ್ ಪ್ರಾಫಿಟ್ ಮೂಲಕ ಮಾಡ್ತೀವಿ ನೆಕ್ಸ್ಟು ಸೂಪರ್ ಪ್ರಾಫಿಟು ನೆಕ್ಸ್ಟು ಆ್ಯನ್ಯುಟಿ ಮೆಟೆಡ್ ಲಾಸ್ಟ್ ಆ್ಯನ್ಯುಟಿ ಮೆಥಡ್ ಲಾಸ್ಟು ಸೊ ಫಸ್ಟು ಆ್ಯಾವ್ರೇಜ್ ಪ್ರಾಫಿಟು ಸೂಪರ್ ಪ್ರಾಫಿಟ್ ಅಂದರೆ ಏನು ಅಂತ ತಿಳ್ಕೊಬೇಕು ಸೊ ಇಲ್ಲಿ ಆ್ಯಾವ್ರೇಜ್ ಪ್ರಾಫಿಟು ಆ್ಯಾವ್ರೇಜ್ ಪ್ರಾಫಿಟ್ ಇದೆ ಸೊ ಫಸ್ಟ್ ಇಯರು ಎ ಬಿ ಸಿನ ತಗೊಳ್ಳೋಣ ಫಸ್ಟ್ ಇಯರು ಎ ಬಿ ಸಿ ಕಂಪ್ನಿ ಟೆನ್ ತೌಸಂಡ್ ಪ್ರಾಫಿಟ್ನ ಅರ್ನ್ ಮಾಡಿದೆ ಸೆಕೆಂಡ್ ಇಯರು ಕೂಡ ಟೆನ್ ತೌಸಂಡು ಲಾಸ್ಟ್ ಇಯರು ಟ್ವೆಂಟಿ ತೌಸಂಡ್ ಸೊ ಈ ಮೂರು ಇಯರ್ನು ಕೌಂಟ್ ಟೋಟಲ್ ಮಾಡಿ ನಾವು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ನ ಮಾಡಿದಾಗ ನಾವು ಅವರೇಜ್ ಪ್ರಾಫಿಟ್ ಸಿಗುತ್ತೆ ಸೊ ಈ ಮೂರು ಇಯರಲ್ಲೂ ಎಷ್ಟು ಆವ್ರೇಜ್ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡೋದನ್ನ ಅವರೇಜ್ ಪ್ರಾಫಿಟ್ ಎಷ್ಟು ಬರುತ್ತೆ ಅನ್ನೋದ ಲೈಕ್ ಟೆನ್ ತೌಸಂಡ್ ಪ್ಲಸ್ ಟೆನ್ ತೌಸಂಡ್ ಪ್ಲಸ್ ಟ್ವೆಂಟಿ ತೌಸಂಡ್ ಮಾಡ್ರೆ ಫಾರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸು ತ್ರೀ ಇದೆ ಸೊ ತ್ರೀ ಮಾಡ್ರೆ ನಮಗೆ ಈ ತ್ರೀ ಇಯರ್ಸಲ್ಲಿ ಕಂಪ್ನಿ ಎಷ್ಟು ಪ್ರಾಫಿಟ್ ಆ್ಯಾವ್ರೇಜ್ ಪ್ರಾಫಿಟ್ನ ಅರ್ನ್ ಮಾಡಿದೆ ಅನ್ನೋದನ್ನ ಆ್ಯವರೇಜ್ ಪ್ರಾಫಿಟ್ ಅಂತ ಕರಿತೀವಿ ನೆಕ್ಸ್ಟು ನಾರ್ಮಲ್ ಪ್ರಾಫಿಟ್ ಅಂದರೆ ಒಂದು ಲೆವೆಲ್ ಇರುತ್ತೆ ಕಂಪ್ನಿ ಲೆ ಪ್ರಾಫಿಟ್ಟು ಇಷ್ಟೇ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಲೈಕ್ ನಾರ್ಮಲ್ ಪ್ರಾಫಿಟು ಫಸ್ಟ್ ಇಯರಲ್ಲಿ ಟೆನ್ ತೌಸಂಡ್ ಇರುತ್ತೆ ಸೆಕೆಂಡ್ ಇಯರಲ್ಲಿ ಟೆನ್ ತೌಸಂಡು ಸೊ ತರ್ಡ್ ಇಯರಲ್ಲೂ ತರ್ಡ್ ಇಯರಲ್ಲೂ ಕೂಡ ಟೆನ್ ತೌಸಂಡ್ ಆಗುತ್ತೆ ಅನ್ನೋದು ಒಂದು ನಾರ್ಮಲ್ ಪ್ರಾಫಿಟ್ಟು ಅಜಂಪ್ಷನ್ಸು ಇದು ನಾರ್ಮಲ್ ಪ್ರಾಫಿಟ್ಟು ಒಂದು ಅಜಂಪ್ಷನ್ನ ನಾರ್ಮಲ್ ಪ್ರಾಫಿಟ್ ಅಂತೀವಿ ನೆಕ್ಸ್ಟು ಸೂಪರ್ ಪ್ರಾಫಿಟ್ ಸೂಪರ್ ಪ್ರಾಫಿಟ್ ಅಂದರೆ ಅಬೋದ ನಾರ್ಮಲ್ ಪ್ರಾಫಿಟ್ ಇಲ್ಲಿ ನಾರ್ಮಲ್ ಪ್ರಾಫಿಟ್ ಟೆನ್ ತೌಸಂಡ್ ಟೆನ್ ತೌಸಂಡ್ ಬರ್ತಿದೆ ಬಟ್ ಥರ್ಡ್ ಇಯರಲ್ಲಿ ಟ್ವೆಂಟಿ ತೌಸಂಡ್ ಬಂದಿದೆ ಮೀನ್ಸ್ ಟೆನ್ ತೌಸಂಡ್ ನಾರ್ಮಲ್ ಪ್ರಾಫಿಟು ಟೆನ್ ತೌಸಂಡು ಮೈನಸ್ ಟ್ವೆಂಟಿ ತೌಸಂಡು ಸೊ ಟೆನ್ ಥೌಸಂಡ್ ಎಕ್ಸ್ಟ್ರಾ ಬರ್ತಿದೆ ಇದು ನಮಗೆ ಸೂಪರ್ ಪ್ರಾಫಿಟ್ ಸೊ ಅಬೋದ ನಾರ್ಮಲ್ ಪ್ರೀ ನಾರ್ಮಲ್ ಪ್ರಾಫಿಟ್ ಸೊ ಆವರೇಜ್ ಪ್ರಾಫಿಟ್ ಅಂದರೆ ತ್ರೀ ಇಯರ್ಸಲ್ಲಿ ಟೋಟಲ್ ಮಾಡಿ ನಂಬರ್ ಆಫ್ ಇಯರ್ಸ್ ಮಾಡಿದೆ ತ್ರೀ ಇಯರ್ಸಲ್ಲಿ ನಾವು ಆ್ಯಾವ್ರೇಜ್ ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತಿದ್ದೀವಿ ಅನ್ನೋದು ನಾರ್ಮಲ್ ಪ್ರಾಫಿಟ್ ಅಂದರೆ ಒಂದು ರೇಟ್ ಆಫ್ ಪ್ರಾಫಿಟ್ಟು ಕಂಪ್ನಿ ಕ್ಯಾನ್ ಅರ್ನ್ ಸೂಪರ್ ಪ್ರಾಫಿಟ್ ಅಂದರೆ ಅಬೋದಿ ನಾರ್ಮಲ್ ಪ್ರಾಫಿಟ್ ನಾರ್ಮಲ್ ಪ್ರಾಫಿಟ್ಗಿಂತ ಜಾಸ್ತಿ ಅರ್ನ್ ಮಾಡಿದಾಗ ಸೂಪರ್ ಪ್ರಾಫಿಟ್ ಅಂತ ಕರಿತೀವಿ ಸೊ ಈ ಮೂರು ಮೆಥಡ್ ಈ ಮೂರು ಮೆಥಡಲ್ಲೂ ಕೂಡ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ಡನ್ನ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟು ಆ್ಯವ್ರೇಜ್ ಮೆಥಡನ್ನ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್